ಗೆಳೆಯರೆ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಈ ಒಂದು ವಿಡಿಯೋಗೆ ಸ್ವಾಗತ. ಗೆಳೆಯರೆ, ಇದೇ ಶನಿವಾರ ಹಮಾಸ್ನ ಉಗ್ರರು ಯಹೂದಿಗಳ ಪವಿತ್ರ ದೇಶವಾಗಿರ್ತಕ್ಕಂಥ ಇಸ್ರೇಲ್ ಮೇಲೆ ದಾಳಿ ಮಾಡಿದ್ದಾರೆ. ಈಗಾಗಲೇ ಈ ದಾಳಿನಲ್ಲಿ 500 ಹೆಚ್ಚು ಅಮಾಯಕ ನಾಗರಿಕರು ಬಲಿಯಾಗಿದ್ದಾರೆ. ಸೆರೆ ಸಿಕ್ಕ ಇಸ್ರೇಲ್ ಪ್ರಜೆಗಳು ಹಾಗೂ ಮಿಲಿಟರಿ ಅಧಿಕಾರಿಗಳನ್ನ ಹಮಾಸ್ನ ಹಂತಕರು ತಮ್ಮ ಕೈವಶ ಮಾಡಿಕೊಂಡು ಅವರಿಗೆ ಅಮಾನವೀಯ ರೀತಿಯಲ್ಲಿ ಚಿತ್ರಹಿಂಸೆ ನೀಡಿ ಕೊಲ್ತಾ ಇದ್ದಾರೆ. ಅದರಲ್ಲೂ ಮಹಿಳೆಯರ ಅತ್ಯಾಚಾರ, ಬೆತ್ತಲೆ ಮೆರವಣಿಗೆ ಅವ್ಯಾಹತವಾಗಿ ನಡೀತಾ ಇದೆ. ಇಂಥ ಒಂದು ಉದ್ವಿಗ್ನ ಸಮಯದಲ್ಲಿ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ಹಮಾಸ್ ಉಗ್ರರನ್ನ ಹಿಂದೆಂದಿಗಿಂತಲೂ ಮುಂದೆ ಎದ್ದೇಳದಂತೆ ಮುಗಿಸಿಬಿಡಬೇಕು ಅನ್ನೋ ಆಕ್ರೋಶದ ಮಾತನ್ನ ಆಡಿದ್ದಾರೆ. ಅದರಂತೆ ಅವರು ಕಾರ್ಯಪ್ರವೃತ್ತರಾಗಿದ್ದಾರೆ. ಈಗಾಗಲೇ ಇಸ್ರೇಲ್ನ ನೆರವಿಗೆ ಅಮೆರಿಕ ಸಾಥ್ ಕೊಟ್ಟಿದೆ. ಎ ಬಂಧನ್ ತೋ ಪ್ಯಾರ್ ಕಾ ಬಂಧನ್ ಹೈ, ಜನ್ಮೋಂ ಕಾ ಸಂಗಮ್ ಹೈ ಅನ್ನೋ ತರ ಭಾರತ ಕೂಡ ತನ್ನ ನೈತಿಕ ಬೆಂಬಲವನ್ನ ಇಸ್ರೇಲ್ಗೆ ನೀಡಿದೆ. ಇಂಥ ಒಂದು ಸಮಯದಲ್ಲಿ ನಮ್ಮ ಮನದಲ್ಲಿ ಏಳೋ ಪ್ರಶ್ನೆ ಏನು ಅಂತಂದ್ರೆ, ಇಸ್ರೇಲ್ನ ಗಡಿ ಕಾಯ್ತಕ್ಕಂಥ ಐರನ್ ಡೋಮ್ಗೆ ಈ ಒಂದು ದಾಳಿಯನ್ನ ಹತ್ತಿಕ್ತಕ್ಕಂಥ ಹರಸಾಹಸ ಮಾಡುವ ಶಕ್ತಿ ಆ ಸಮಯದಲ್ಲಿ ಇರಲಿಲ್ವಾ? ಇಸ್ರೇಲ್ ದೇಶದ ಗಡಿಯುದ್ದಕ್ಕೂ ನಿಯೋಜನೆ ಮಾಡಿರೋ ಐರನ್ ಡೋಮ್ ಅಂತಕ್ಕಂಥ ಇಸ್ರೇಲ್ನ ಎನ್ ಅಡ್ವಾನ್ಸ್ ಆಲ್ ವೆದರ್ ಏರ್ ಸಿಸ್ಟಮ್ ಅಥವಾ ವಾಯು ರಕ್ಷಣಾ ಕವಚಕ್ಕೆ ಮೊನ್ನೆ ಶನಿವಾರ ಇಸ್ರೇಲ್ ಮೇಲೆ ದಾಳಿ ಮಾಡಿದ ಹಮಾಸ್ ಉಗ್ರರ ಕ್ಷಿಪಣಿಗಳನ್ನ ಪತ್ತೆ ಹಚ್ಚೋಕೆ ಆಗಲೇ ಇಲ್ವಾ? ಪ್ರತಿ ಸಲ ತನ್ನ ದೇಶದ ಗಡಿಯ ಉದ್ದಗಲಕ್ಕೂ ಆಗಸದಲ್ಲಿ ತೇಲಿ ಬರೋ ರಾಕ್ಷಸಿ ಸ್ವರೂಪಿ ರಾಕೆಟ್ಗಳನ್ನ ಆಗಸದಲ್ಲೇ ಹೊಡೆದು ಉರುಳಿಸಬಲ್ಲ ಸಾಮರ್ಥ್ಯ ಇರತಕ್ಕಂತ ಈ ಐರನ್ ಡೋಮ್ ಮೊನ್ನೆ ಮಂಕಾಗಿ ಕೂತಿದ್ದು ಯಾಕೆ? ಅಥವಾ ಅದು ತನ್ನ ಸಾಮರ್ಥ್ಯಕ್ಕೆ ತಕ್ಕ ಹೋರಾಟವನ್ನ ಮಾಡಿದ್ರೂ ಸಹ ಅದರ ಸಾಮರ್ಥ್ಯವನ್ನ ಮೀರಿ ರಾಕೆಟ್ಗಳನ್ನ ಗಾಜಾಪಟ್ಟಿಯಿಂದ ಹಮಾಸ್ನ ಉಗ್ರರು ಉಡಾವಣೆ ಮಾಡಿದ್ರ? ಏನಿದು ಐರನ್ ಡೋಮ್, ಯಾಕೆ ಇದನ್ನ ಇಸ್ರೇಲ್ ಗಡಿಯಲ್ಲಿ ಇನ್ಸ್ಟಾಲ್ ಮಾಡಿದೆ ಅನ್ನೋದನ್ನ ಹಂತ ಹಂತವಾಗಿ ನಾವು ತಿಳಿತಾ ಹೋಗೋಣ, ಬನ್ನಿ. ಅವತ್ತು ಶನಿವಾರ ಗಾಜಾ ನೆರಲಿಂದ ಹಮಾಸ್ ಹಂತಕರು ಕೇವಲ 20 5,000 ಹೆಚ್ಚು ರಾಕೆಟ್ಗಳ ದಾಳಿಯನ್ನ ಮಾಡ್ತಾರೆ. ಅದು ಅಲ್ಲದೆ ನೆಲ, ಜಲ, ವಾಯು ಮಾರ್ಗವಾಗಿಯೂ ಕೂಡ ಹಮಾಸ್ ಉಗ್ರರು ಏಕಕಾಲಕ್ಕೆ ಇಸ್ರೇಲ್ ದೇಶದ ಒಳಗೆ ಲಗ್ಗೆ ಇಟ್ಟಿದ್ದಾರೆ. ಹಾಗಿದ್ರೆ ಏನಿದು ಐರನ್ ಡೋಮ್ ಅಂತಕ್ಕಂಥದ್ದು? ನೋಡಿ, ಐರನ್ ಡೋಮ್ ವ್ಯವಸ್ಥೆ ಅಥವಾ ಸಿಸ್ಟಮ್ ಅಂತಕ್ಕಂಥದ್ದು ನೆಲದಿಂದ ಆಗಸಕ್ಕೆ ಚಿಮ್ಮುವ ಕ್ಷಿಪಣಿಗಳ ಒಂದು ಗುಚ್ಛ. ಇಸ್ರೇಲ್ ದೇಶದ ಗಡಿಯುದ್ದಕ್ಕೂ ಐರನ್ ಡೋಮ್ ನೆಲೆಗಳನ್ನು ನಿರ್ಮಿಸಲಾಗಿದೆ. ರಾಕೆಟ್ ದಾಳಿ, ಮೋರ್ಟಾರ್ಗಳು, ಶೆಲ್ ದಾಳಿ, ಡ್ರೋನ್ ರೀತಿಯ ಶತ್ರು ದೇಶದಿಂದ ಯಾವುದೇ ದಾಳಿ ನಡೆದರೂ ಕೂಡ ಈ ರಕ್ಷಣಾ ವ್ಯವಸ್ಥೆ ಆಗಸದಲ್ಲೇ ಆ ಒಂದು ದಾಳಿಗೆ ವಿರುದ್ಧವಾಗಿರ್ತಕ್ಕಂಥ ಪ್ರತಿದಾಳಿಯನ್ನು ನಡೆಸುತ್ತೆ. ಐರನ್ ಡೋಮ್ ವಾಯು ರಕ್ಷಣಾ ವ್ಯವಸ್ಥೆಯು ಅಂದಾಜು 70 ದೂರದಲ್ಲೇ ಶತ್ರುಗಳ ವಾಯು ದಾಳಿಯನ್ನ ಗುರುತಿಸಬಲ್ಲದು. ಯಾವುದೇ ಕ್ಷಿಪಣಿ, ರಾಕೆಟ್, ಮೋರ್ಟಾರ್ಗಳು ಇಸ್ರೇಲ್ ದಾಳಿಗೆ ತೂರಿ ಬಂದರೂ ಕೂಡ ಕ್ಷಣಾರ್ಧದಲ್ಲಿ ಅವುಗಳನ್ನ ಇದು ಐರನ್ ಡೋಮ್ ಗುರುತಿಸುತ್ತೆ. ಇಸ್ರೇಲ್ ದೇಶದ ಹತ್ರ ಈ ಐರನ್ ಡೋಮ್ ಸಿಸ್ಟಮ್ ಯಾಕಿದೆ ಅಂದ್ರೆ, 2006 ಲೆಬನಾನ್ ಮತ್ತೆ ಇಸ್ರೇಲ್ ನಡುವೆ ಭೀಕರವಾಗಿರ್ತಕ್ಕಂಥ ಯುದ್ಧ ನಡೆಯುತ್ತೆ. ಆ ಒಂದು ಯುದ್ಧದಲ್ಲಿ ಲೆಬನಾನ್ನ ಹಿಜ್ಬುಲ್ ಉಗ್ರರು ಇಸ್ರೇಲ್ ಮೇಲೆ 1,000 ರಾಕೆಟ್ಗಳ ಸುರಿಮಳೆಗೈತಾರೆ. ಆ ಸಮಯದಲ್ಲಿ ಇಸ್ರೇಲ್ನ ಬಹುತೇಕ ಭಾಗ ಹಾನಿಗೀಡಾಗಿತ್ತು. ಸಾವು ನೋವಿನ ಸಂಖ್ಯೆ ಅತಿ ಹೆಚ್ಚಾಗಿತ್ತು. ಹೀಗಾಗಿಯೇ ತಮ್ಮ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸಬೇಕು ಅಂಥೇಳಿ ಇಸ್ರೇಲ್ ತನ್ನ ಗಡಿಯುದ್ದಕ್ಕೂ ಮಾರ್ಚ್ 27, 2011 ಇಸ್ವಿನಲ್ಲಿ ಬಿರ್ಸೆಲಾ ಅಂತಕ್ಕಂಥ ತನ್ನ ಗಡಿಯುದ್ದಕ್ಕೂ ಆ ಐರನ್ ಡೋಮ್ ಅನ್ನ ನಿರ್ಮಾಣ ಮಾಡುತ್ತೆ. ಇಸ್ರೇಲ್ನ ಗಡಿ ಆಚೆಯ ಯಾವುದೇ ಮೂಲೆಯಿಂದ ರಾಕೆಟ್ ಇಸ್ರೇಲ್ನತ್ತ ಹಾರಿ ಬಂದರೆ ಮೊದಲು ಐರನ್ ಡೋಮ್ನಲ್ಲಿ ಇರತಕ್ಕಂಥ ರಾಡಾರ್ ವ್ಯವಸ್ಥೆ ಅದನ್ನು ಪತ್ತೆ ಹಚ್ಚುತ್ತೆ. ತನ್ನ ದೇಶವನ್ನ ದಾಳಿ ಮಾಡೋಕ್ ಬರೋ ರಾಕೆಟ್ನ ವೇಗ, ಅದರ ನಿಖರವಾದ ಸ್ಥಳವನ್ನ ಅದು ಗ್ರಹಿಸುತ್ತೆ. ಈ ಒಂದು ಮಾಹಿತಿಯನ್ನ ಶಸ್ತ್ರಾಸ್ತ್ರ ನಿಯಂತ್ರಣ ವ್ಯವಸ್ಥೆಗೆ ಅದು ರವಾನೆ ಮಾಡುತ್ತೆ. ಈ ಒಂದು ವ್ಯವಸ್ಥೆ ಶತ್ರುಗಳ ರಾಕೆಟ್ ಸಾಗಿ ಬರತಕ್ಕಂಥ ಮಾರ್ಗವನ್ನ ನಿಖರವಾಗಿ ಗ್ರಹಿಸಿ ಅದನ್ನ ಹೊಡೆದು ಉರುಳಿಸೋಕೆ ತನ್ನ ಕ್ಷಿಪಣಿಯನ್ನ ರವಾನೆ ಮಾಡುತ್ತೆ. ಕ್ಷಣ ಮಾತ್ರದಲ್ಲೇ ಆ ಒಂದು ಕ್ಷಿಪಣಿ ಪ್ರತಿದಾಳಿಯನ್ನ ಮಾಡಿ ಆ ಒಂದು ರಾಕೆಟ್ ಅನ್ನ ಹೊಡೆದು ಉರುಳಿಸುತ್ತೆ. ಒಂದು ವೇಳೆ ಶತ್ರುಗಳ ಕ್ಷಿಪಣಿ ಜನವಸತಿ ಪ್ರದೇಶದ ಮೇಲೆ ದಾಳಿ ಮಾಡುವಂತಿದ್ರೆ ಐರನ್ ಡೋಮ್ ತನ್ನಲ್ಲಿರತಕ್ಕಂಥ ತಮೀರ್ ಅಂತಕ್ಕಂಥ ಕ್ಷಿಪಣಿಯನ್ನ ಉಡಾವಣೆ ಮಾಡುತ್ತೆ. ಆಗಸದಲ್ಲೇ ಶತ್ರುಗಳ ಕ್ಷಿಪಣಿಗಳನ್ನ ಧ್ವಂಸ ಮಾಡತಕ್ಕಂಥ ಸಾಮರ್ಥ್ಯ ಈ ತಮೀರ್ ಕ್ಷಿಪಣಿಗೆ ಇದೆ. ಐರನ್ ಡೋಮ್ನ ಒಂದು ಘಟಕ 3-4 ಕ್ಷಿಪಣಿಗಳನ್ನ ಉಡಾವಣೆ ಮಾಡಬಲ್ಲದು. ಇಸ್ರೇಲ್ ದೇಶ ಪ್ರತಿಯೊಂದು ಕಡೆಯಲ್ಲೂ ಕೂಡ
ಕನಿಷ್ಠ 10 ಐರನ್ ಡೋಮ್ ಬ್ಯಾಟರಿಗಳನ್ನು ಇಟ್ಟಿದೆ. ಪ್ರತಿಯೊಂದು ಐರನ್ ಡೋಮ್ ಬ್ಯಾಟರಿ 3-4 ಲಾಂಚರ್ ಗಳನ್ನು ಹೊಂದಿರುತ್ತೆ. ಪ್ರತಿಯೊಂದು ಲಾಂಚರ್ ನಲ್ಲಿ ಕನಿಷ್ಠ 20 ಕ್ಷಿಪಣಿಗಳನ್ನು ಇದು ಒಳಗೊಂಡಿರುತ್ತೆ. ಪ್ರತಿ ಬ್ಯಾಟರಿ $50 ಮಿಲಿಯನ್ ಅಂದ್ರೆ 410 ಕೋಟಿ ವೆಚ್ಚವನ್ನ ಹೊಂದಿರುತ್ತೆ. ಜೊತೆಗೆ ರಾಡಾರ್ ಕೂಡ ಅಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತೆ. ಪ್ರತಿಯೊಂದು ದಾಳಿಗೂ ಕೂಡ ಇಸ್ರೇಲ್ $100,000 ಅಥವಾ $83 ಲಕ್ಷವನ್ನ ಆ ಒಂದು ಐರನ್ ಡೋಮ್ಗೆ ಖರ್ಚು ಮಾಡುತ್ತೆ. ಐರನ್ ಡೋಮ್ನ ನಿಖರತೆ ಪ್ರಮಾಣ ಶೇಕಡ 90%. ಶನಿವಾರ ಒಂದೇ ದಿನ 2,000 ಕ್ಷಿಪಣಿಗಳನ್ನ ಈ ಐರನ್ ಡೋಮ್ಗಳು ಹೊಡೆದು ಉರುಳಿಸಿದಾವೆ. ಹಾಗಿದ್ರೆ ಈ ಹಮಾಸ್ ಉಗ್ರರು ದಾಳಿ ಮಾಡಿದ ಸಮಯದಲ್ಲಿ ಈ ಐರನ್ ಡೋಮ್ ದುರ್ಬಲವಾಗಿದ್ದು ಯಾಕೆ? ನಿಖರತೆಯ ಅತ್ಯಂತ ಸನಿಹ ಇರತಕ್ಕಂತ ಐರನ್ ಡೋಮ್ ಇಸ್ರೇಲ್ ದೇಶದ ಜನರಿಗೆ ವಾಯು ಮಾರ್ಗದಲ್ಲಿ ಎದುರಾಗತಕ್ಕಂತ ಎಂಥದ್ದೇ ಅಪಾಯದಿಂದ ರಕ್ಷಣೆಯನ್ನ ನೀಡಬಲ್ಲದು. ಇದೇ ಕಾರಣದಿಂದಾಗಿ ಹಮಾಸ್ ಉಗ್ರರು ಸೇರಿದಂತೆ ಹಲವಾರು ಭಯೋತ್ಪಾದಕ ಸಂಘಟನೆಗಳು ಕೈಕಟ್ಟಿ ಕೂರುವಂತಾಗಿತ್ತು. ಹಲವಾರು ವರ್ಷಗಳಿಂದ ಐರನ್ ಡೋಮ್ ಕಾರಣಕ್ಕೆ ಹಿನ್ನಡೆ ಅನುಭವಿಸ್ತಾ ಇದ್ದ ಉಗ್ರರು ಈ ಬಾರಿ ಹಿಂದೆಂದು ಕಂಡು ಕೇಳರಿಯದಷ್ಟು ರಾಕೆಟ್ ಗಳನ್ನ ತಮ್ಮಲ್ಲಿ ಸಂಗ್ರಹಿಸಿ ಇಟ್ಕೊಂಡ್ಬಿಟ್ಟಿದ್ರು. ಏಕಕಾಲಕ್ಕೆ 100 ರಾಕೆಟ್ ಗಳನ್ನ ಉಡಾಯಿಸಬಲ್ಲ ರಾಕೆಟ್ ಲಾಂಚರ್ ಗಳನ್ನ ಉಗ್ರರು ಗಡಿ ಭಾಗದಲ್ಲಿ ನಿಯೋಜನೆ ಮಾಡಿದ್ರು. ಸೂಕ್ತ ಸಮಯಕ್ಕೆ ಎಲ್ಲಾ ರಾಕೆಟ್ ಲಾಂಚರ್ ಗಳನ್ನ ಕಾರ್ಯಾರಂಭವನ್ನ ಅವರು ಮಾಡಿಬಿಟ್ರು. ಕೇವಲ 20 ನಿಮಿಷಗಳಲ್ಲಿ 5,000 ರಾಕೆಟ್ ಗಳು ಏಕಕಾಲಕ್ಕೆ ಇಸ್ರೇಲ್ ಮೇಲೆ ಹಾರಿಬಿಟ್ರು. ಇದು ಐರನ್ ಡೋಮ್ನ ಸಾಮರ್ಥ್ಯಕ್ಕೆ ಮೀರಿದಾಗಿತ್ತು. ಏಕಕಾಲಕ್ಕೆ ಒಂದೇ ಗುರಿಯತ್ತ ಮುನ್ನುಗ್ತಾ ಇದ್ದ 1,000 ರಾಕೆಟ್ ಗಳನ್ನ ಹೊಡೆದು ಉರುಳಿಸುವ ಶಕ್ತಿ ಐರನ್ ಡೋಮ್ಗೆ ಇರಲೇ ಇಲ್ಲ. ಜೊತೆಗೆ ಹಮಾಸ್ ನ ಉಗ್ರರು ತಮ್ಮ ರಾಕೆಟ್ ಗಳನ್ನ ಆಧುನೀಕರಣ ಮಾಡ್ಕೊಂಡ್ ಬಿಟ್ಟಿದ್ರು. ಇಸ್ರೇಲ್ ನ ಗಡಿಭಾಗ ಮಾತ್ರವಲ್ಲ, ದೂರದ ಟೆಲ್ ಅವ್ಯೂ ಮತ್ತೆ ಇಸ್ರೇಲ್ ಕೇಂದ್ರದ ಭಾಗವಾಗಿರ್ತಕ್ಕಂತ ಜೆರುಸಲೇಮ್ ನಗರವನ್ನು ಕೂಡ ತಲುಪಬಲ್ಲ ರಾಕೆಟ್ ಗಳನ್ನ ಈ ಬಾರಿ ಅವರು ಉಡಾವಣೆ ಮಾಡಿದ್ರು. ಐರನ್ ಡೋಮ್ಗಿಂತಲೂ ಕೂಡ ಉಗ್ರರ ರಾಕೆಟ್ ಗಳ ಬೆಲೆ ಕಡಿಮೆ. ಯಾಕಂದ್ರೆ ನೋಡಿ, ಐರನ್ ಡೋಮ್ ವ್ಯವಸ್ಥೆ ಅತ್ಯಾಧುನಿಕವಾದದ್ದು. ಅದರಲ್ಲಿ ಅಳವಡಿಸಿರ್ತಕ್ಕಂತ ತಮೀರ್ ಕ್ಷಿಪಣಿ ಕೂಡ ತುಂಬಾ ಬೆಲೆ ಬಾಳುವಂತದ್ದು. ಉಗ್ರರ ಹತ್ರ ದೇಶೀಯ ನಿರ್ಮಿತ ಕಳಪೆ ಗುಣಮಟ್ಟದ ಹಾಗೂ ಅತಿ ಕಡಿಮೆ ಬೆಲೆಯ ರಾಕೆಟ್ ಗಳು ಇದಾವೆ. ಹೀಗಾಗಿ ಏಕಕಾಲಕ್ಕೆ 1,000 ರಾಕೆಟ್ ಗಳನ್ನ ಉಗ್ರರು ಉಡಾಯಿಸಿಬಿಟ್ರು. ಇನ್ನು ಐರನ್ ಡೋಮ್ ಕೂಡ ಜನವಸತಿ ಪ್ರದೇಶಗಳ ಮೇಲೆ ಬೀಳ್ತಕ್ಕಂತ ರಾಕೆಟ್ ಗಳ ಮೇಲೆ ಪ್ರಮುಖವಾಗಿ ಗಮನವನ್ನ ಹರಿಸಿತ್ತು. ಇಸ್ರೇಲ್ ಸೈನ್ಯದ ಪ್ರಕಾರ 2012 ಹಮಾಸ್ ಉಗ್ರರು ಹಾರಿಸಿದ್ದ ರಾಕೆಟ್ ಗಳ ಪೈಕಿ ಜನವಸತಿ ಪ್ರದೇಶವನ್ನ ಗುರಿಯಾಗಿಸಿಕೊಂಡು 400 ರಾಕೆಟ್ ಗಳು ಹಾರಿದ್ವು. ಈ ರಾಕೆಟ್ ಗಳ ಪೈಕಿ ಶೇಕಡ 85% ಗಾಜಾ ಪಟ್ಟಿ ಗಡಿ ದಾಟುವ ಮುನ್ನವೇ ಐರನ್ ಡೋಮ್ ಹೊಡೆದು ಉರುಳಿಸಿತ್ತು. 2014 ಸಂಘರ್ಷದ ವೇಳೆ ಹಲವು ದಿನಗಳ ಕಾಲ ಹಮಾಸ್ ಉಗ್ರರು 4,500 ರಾಕೆಟ್ ಗಳನ್ನ ಉಡಾವಣೆ ಮಾಡಿದ್ರು. ಇದೇ ವೇಳೆ 800 ರಾಕೆಟ್ ಗಳನ್ನ ದಿಕ್ಕು ತಪ್ಪಿಸಲಾಗಿತ್ತು, 735 ರಾಕೆಟ್ ಗಳನ್ನ ಹೊಡೆದು ಉರುಳಿಸಲಾಗಿತ್ತು. ಸೊ ಇದು ಹಮಾಸ್ ಉಗ್ರರ ವಿರುದ್ಧ ಐರನ್ ಡೋಮ್ ಕಾರ್ಯನಿರ್ವಹಣೆ ಮಾಡತಕ್ಕಂತ ಸಾಮರ್ಥ್ಯ ಯಾಕೆ ಕುಗ್ಗಿತ್ತು ಅಂತಕ್ಕಂತ ವಿವರವನ್ನ ಕೊಡುತ್ತೆ. ಇಸ್ರೇಲ್ಗೆ ರಕ್ಷಾ ಕವಚವಾಗಿರ್ತಕ್ಕಂತ ಐರನ್ ಡೋಮ್ನ ಕಾರ್ಯ ಸಾಮರ್ಥ್ಯವನ್ನ ಇಸ್ರೇಲ್ ಇನ್ನು ಹೆಚ್ಚು ಮಾಡಲಿ, ಹಮಾಸ್ ಉಗ್ರರ ವಿರುದ್ಧ ಇಸ್ರೇಲ್ ಜಯ ಸಾಧಿಸಲಿ ಅಂತಕ್ಕಂಥದ್ದು ಈ ಒಂದು ವಿಡಿಯೋದ ಉದ್ದೇಶ. ತಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.